ನಮಸ್ತೆ ವೀಕ್ಷಕರೇ, ಗುರುದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ, ಇವತ್ತು ಆಗುವಂತಹ ಕಷ್ಟಗಳಲ್ಲಿ ನೋವುಗಳಲ್ಲಿ ಬಹಳಷ್ಟು ತೊಂದರೆಗಳಿರುತ್ತೆ. ಈ ತೊಂದರೆಗಳು ಏನು ಅನ್ನುವಂಥದ್ದು ವಿಚಾರನೇ ಗೊತ್ತಾಗಲ್ಲ. ಬಿಸ್ನೆಸ್ನಲ್ಲಿ ಏಳಿಗೆ ಆಗ್ತಾಯಿಲ್ಲ, ಇಂಪ್ರೂವ್ಮೆಂಟ್ ಆಗಬೇಕು. ಬಟ್ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಆಗಬೇಕು, ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಮುಂದೆ ಬರಬೇಕು, 4 ಜನರಲ್ಲಿ ಎಲ್ಲ ಮುಂದೆ ಬರಬೇಕು, ಫ್ಯಾಕ್ಟ್ರಿಯನ್ನು ಕಟ್ಟಬೇಕು, ದೊಡ್ಡ ದೊಡ್ಡ ಆಸೆಗಳನ್ನೇ ಇರುತ್ತೆ. ಇಂಥದ್ರಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ದುಃಖ ನೋವಿನಲ್ಲಿ ಇರ್ತೀರ. ಹೀಗೆ ಏನಾಗ್ತಾ ಇದೆ ಜೀವನದಲ್ಲಿ, ಏನೇ ಒಂದು ಮಾಡಲಿಕ್ಕೆ ಹೋದರೂ ಸಹ ನಮಗೆ ಸಕ್ಸಸ್ಫುಲ್ ಅನ್ನೋದೇ ಆಗಲ್ಲ. ಬಿಸ್ನೆಸ್ನಲ್ಲಿ ಏಳಿಗೆ ಬರಬೇಕಪ್ಪ, ನಾನು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಬಿಸ್ನೆಸ್ನಲ್ಲಿ A1 ಬಿಸ್ನೆಸ್ ಮ್ಯಾನ್ ಆಗಬೇಕು. ಇದರಲ್ಲಿ ಗೊಂದಲಗಳು ಜಾಸ್ತಿ ಇರುತ್ತೆ. ಲಗ್ನ ಆದರೂ ಸಹ ಸಮಸ್ಯೆಗಳು, ಆಗಿಲ್ಲಂದ್ರೂ ಸಮಸ್ಯೆಗಳು, ಪ್ರೀತಿನಲ್ಲಿ ಇದ್ದರೂ ಸಹ ಸಮಸ್ಯೆಗಳು. ಈ ರೀತಿಯಲ್ಲಿ ನಾವು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಅಂದರೆ ಅಗ್ರಿಕಲ್ಚರ್ ಆಗಲಿ, ಒಂದು ಬಿಸ್ನೆಸ್ನಲ್ಲಿ ಆಗಲಿ, ಯಾವುದೇ ಒಂದು ಈ ಮಿಷನರಿ ಕೆಲಸದಲ್ಲಿ ಆಗಲಿ, ಯಾವುದೇ ಒಂದು ಥರದಲ್ಲಿ ವಿಚಾರದಲ್ಲಿ, ಅನೇಕವಾದ ಒಂದು ವಿಚಾರದಲ್ಲಿ ಬಿಸ್ನೆಸ್ನಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಕಾಣಬೇಕು. ಆಗ್ತಾ ಇಲ್ಲ, ಏನು ಮಾಡಬೇಕಪ್ಪ ನಾವು ಅಂಥದ್ರಲ್ಲಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಇದರಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಒಂದು ಸುದರ್ಶನ ಯಂತ್ರದಿಂದ ನೀವು ಅದರಿಂದ ಲಾಭವನ್ನು ಪಡ್ಕೋಬಹುದು. ಇದು ಹೇಗೆ ಲಾಭ ಪಡ್ಕೋಬೇಕು ಅನ್ನುವಂತಹದ್ದು ವಿಚಾರ. ಈ ವಿಚಾರ ಲಾಭ ಏನು, ಸುದರ್ಶನ ಯಂತ್ರದಿಂದ ನಿಮಗೆ ಲಾಭಗಳು ಏನು ಅಂತಂದರೆ, ಇದಕ್ಕೆ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ, ಆನಂತರ ಬುದ್ಧಿಶಕ್ತಿ ಪವರ್ ಜಾಸ್ತಿ ಆಗುತ್ತೆ, ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಆದರೂ, ಒಬ್ಬ ಬಿಸ್ನೆಸ್ ಮ್ಯಾನು ಏಳಿಗೆ ಆಗಿದಪ್ಪ, ಅವನಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡುವಂಥ ಅವಶ್ಯಕತೆ ನಮಗಿಲ್ಲ. ಇದರಿಂದ ನಾವು ಮೇಲೆ ಬರಬೇಕು, ಇದರಿಂದ ಉಚ್ಚಲವಾದ ಭವಿಷ್ಯ ಆಗಬೇಕು, ಸಮಸ್ಯೆಗಳನ್ನು ನಿವಾರಣೆ ಆಗಬೇಕು, ಸ್ಟೆಪ್ ಬೈ ಸ್ಟೆಪ್ ನಾವು ಬರಬೇಕು. ಜೀವನದಲ್ಲಿ ಭಾಳಷ್ಟು ಸೋತಿದ್ದೀನಿ, ಸೋತು ಹೋಗಿ ಹೋಗಿದ್ದೀನಿ, ಎಲ್ಲನೂ ಮಾಡಿದ್ದಂಥದ್ದು ಮತ್ತೆ ಕಳ್ಕೊಂಡು ಹೋಗಿದ್ದೀನಿ. ಆಸ್ತಿ ಮಾಡಿದೆ, ಪಾಸ್ತಿ ಮಾಡಿದೆ, ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ಸನ್ನು ಕಂಪ್ನಿಯನ್ನೆಲ್ಲ ಇದು ಮಾಡಿದೆ, ಎಲ್ಲನೂ ಮಾಡಿ ಮತ್ತೆ ಸೋತು ಹೋದ್ರೂ ಸಹ ನೀವು ಮತ್ತೆ ಇಂಪ್ರೂವ್ಮೆಂಟ್ ಆಗಬೇಕಂತಂದರೆ, ಒಂದು ಶ್ರೀ ದ ಸುದರ್ಶನ ಯಂತ್ರದಿಂದ ತಾವು ಮತ್ತೆ ಉದ್ಭವ ಆಗಬಹುದು, ಮತ್ತು ಅದರಿಂದ ಸಕ್ಸಸ್ಫುಲ್ ನೀವು ಆಗಬಹುದು. ಯಾವ ರೀತಿ ಮಾಡಬೇಕು ಅನ್ನುವಂತಹ ವಿಧಾನವಾಗಿ ಅದರ ಬಗ್ಗೆ ನಾವು ತಿಳಿಸ್ತೀವಿ. ಅದು ನೀವು ಏನು ಮಾಡಬೇಕು ಅಂತಂದರೆ, ನೇರವಾಗಿ ಸ್ಕ್ರೀನ್ ಮೇಲೆ ಬರುವಂತಹ ನಮ್ಮ ಅಡ್ರೆಸ್ಸಿಗೆ ನೇರವಾಗಿ ಭೇಟಿ ಕೊಡಿ. ನಿಮ್ಮ ರಾಘವೇಂದ್ರ ರಾವ್ ಗುರುಜಿ, ವಂದನೆ.